ಹೈಕೋರ್ಟ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಿಎಂ ಪರ ವಕೀಲ ಶತಾಭಿ ಶಿವಣ್ಣ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ರದ್ದು ಕೋರಿ ಮನವಿಯನ್ನು ಸಲ್ಲಿಸಿದ್ದಾರೆ ಕೋರ್ಟ್ಗೆ. ಪ್ರಾಸಿಕ್ಯೂಷನ್ ಅನುಮತಿಯನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವಂತಹ ಅರ್ಜಿ ಇದು. ದೊಡ್ಡ ಮಟ್ಟದ ಜಟಾಪಟಿ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ನಡೀತಾ ಇದೆ. ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ರಾಜ್ಯ ರಾಜಕೀಯದಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮೂಡ ಅಕ್ರಮಕ್ಕೆ ಸಂಬಂಧಿಸಿದಂತೆ ತನಿಖೆ ಆಗಲಿ ಅಂತೇಳಿ ರಾಜ್ಯಪಾಲರು ಒಂದು ಕಡೆಯಲ್ಲಿ ಅನುಮತಿಯನ್ನು ಕೊಡ್ತಾ ಇದ್ದಂತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆಗಿದ್ದರು. ರಾಜ್ಯಪಾಲರ ಆದೇಶದ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದನ್ನು ಖಂಡಿಸಿ ಸಂಪುಟದಲ್ಲಿ ಖಂಡನ ನಿರ್ಣಯವನ್ನು ಕೈಗೊಂಡಿದ್ದರು. ಅಷ್ಟೇ ಅಲ್ಲದೆ ಆಕ್ರೋಶದ ಮಾತುಗಳನ್ನು ಕೂಡ ಆಡಿದರು. ಅದರ ಮುಂದುವರಿದ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಿಎಂ ಪರ ವಕೀಲರು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ಗೆ. ಎರಡುವರೆಗೆ ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಆಗುತ್ತೆ. ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಪೀಠ ಈ ಅರ್ಜಿಯ ವಿಚಾರಣೆಯನ್ನು ನಡೆಸಲಿದೆ. ಮೆಮೋ ಸಲ್ಲಿಸಲಿರುವ ಸಿಎಂ ಪರ ವಕೀಲರು, ಹಾಗೆಯೇ ಸಿಎಂ ಪರ ಹಿರಿಯ ವಕೀಲರಾಗಿರುವಂಥ ರವಿ ವರ್ಮಾ ಇವರು ವಾದವನ್ನು ಮಂಡಿಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಂದು ತುರ್ತು ವಿಚಾರಣೆಗೆ ಸಿಎಂ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಾದು ನೋಡಬೇಕು ಏನಾಗುತ್ತೆ ಮುಂದಿನ ಹಂತದಲ್ಲಿ ಅಂಥೇಳಿ. ಒಟ್ಟಿನಲ್ಲಿ ಎರಡೂವರೆಗೆ ಅಂತ ಹೇಳಿದರೆ 2:30 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆ ಆಗುತ್ತೆ. ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಇವರ ಪೀಠದಲ್ಲಿ ವಿಚಾರಣೆ ಆಗುವಂಥದ್ದು. ಅನುಮತಿ ನೀಡುವ ಮುನ್ನ ಕಾನೂನಿನ ಪ್ರಕ್ರಿಯೆಯನ್ನು ಪಾಲಿಸಿಲ್ಲ, ಸಂಪುಟ ಶಿಫಾರಸಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಸಂವಿಧಾನದ 163ನೇ ವಿಧಿಯಂತೆ ಸಂಪುಟದ ಶಿಫಾರಸು ಪಾಲಿಸಬೇಕು. ಅನುಮತಿಗೆ ಮುನ್ನ ದಾಖಲೆಗಳನ್ನು ಪರಿಶೀಲಿಸಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ನೀಡಿದ್ದಾರೆ. ಈ ಆದೇಶವನ್ನು ಪ್ರಶ್ನಿಸಲಾಗಿದೆ. ತುರ್ತು ವಿಚಾರಣೆಯ ಅಗತ್ಯ ಇದೆ, ಕೂಡಲೇ ವಿಚಾರಣೆ ಆಗಬೇಕು, ಅರ್ಜಿಯ ವಿಚಾರಣೆ ಆಗಬೇಕು ಅಂತೇಳಿ ಸಿಎಂ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಾದು ನೋಡಬೇಕು, 2:30 ವಿಚಾರಣೆ ಆಗುತ್ತೆ. ನ್ಯಾಯಾಲಯಕ್ಕೆ ಬಿಟ್ಟಂಥ ತೀರ್ಮಾನ, ನ್ಯಾಯಾಲಯದ ಆದೇಶಕ್ಕೆ ಎಲ್ಲರೂ ಕೂಡ ತಲೆಬಾಗಲೇಬೇಕಾಗುತ್ತೆ. ಎಸ್ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ವಕೀಲರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಅರ್ಜಿ ಎಷ್ಟೊತ್ತಿಗೆ ವಿಚಾರಣೆ ಆಗಬಹುದು, ಮುಂದಿನ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸಂಪತ್ ಖಂಡಿತವಾಗಲು ಈಗಾಗಲೇ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟಂತಹ ರಾಜ್ಯಪಾಲರ ವಿರುದ್ಧವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ಕೂಡ ನಡೀತಾ ಇರುವಂತದ್ದು, ಇವತ್ತೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಇದೊಂದು ಭಾಗ. ಮತ್ತೆ ಸಚಿವ ಸಂಪುಟ ಒಂದು ಸಭೆ ಏನಾಗಿತ್ತು ಆ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯನವರು ನೇರ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು, ನೇರವಾಗಿ ಹೇಳಿದ್ರು, ಕಾನೂನಾತ್ಮಕ ಹೋರಾಟವನ್ನ ನಾವು ಇದು ವಿರುದ್ಧವಾಗಿ ಮಾಡ್ತೇವೆ, ಅಸಂವಿಧಾನಿಕವಾಗಿ ರಾಜ್ಯಪಾಲರು ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ, ಕೇಂದ್ರ ಸರ್ಕಾರದ ಒಬ್ಬ ಅವರ ಅಣತಿಯಂತೆ ಕೂಡ ನಡೀತಾ ಇರುವಂತದ್ದು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧವಾಗ ಕೂಡ ತೀವ್ರ ಅಸಮಾಧಾನ ಮತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ರಿಟ್ ಅರ್ಜಿಯನ್ನ ಸಿದ್ದರಾಮಯ್ಯನವರ ಪರ ವಕೀಲರು ಸಲ್ಲಿಕೆ ಮಾಡಿರುವಂತದ್ದು. ಇವತ್ತು ತುರ್ತು ವಿಚಾರಣೆಯನ್ನ ನಡೆಸಲೇಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿರುವಂತದ್ದು. ಹಿರಿಯ ವಕೀಲರಾದಂತಹ ರವಿವರ್ಮ ಕುಮಾರ್ ಅವರು ಸಿಎಂ ಪರವಾಗಿ ವಾದವನ್ನ ಮಂಡಿಸ್ತಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಆದೇಶವನ್ನ ಏನ್ ನೀಡಿದ್ರಲ್ಲ ರಾಜ್ಯಪಾಲರು, ಅದನ್ನ ಪ್ರಶ್ನಿಸಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಕಾನೂನಿನ ಪ್ರಕ್ರಿಯೆಯನ್ನ ಪಾಲಿಸಿಲ್ಲ, ಸಂವಿಧಾನಾತ್ಮಕವಾಗಿ ಇದನ್ನ ಕೊಟ್ಟಿಲ್ಲ ಪರಮಿಷನ್ ಅನ್ನ ಒಂದು ಹಿನ್ನೆಲೆಯಲ್ಲೂ ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ವಕೀಲರು ಮಾಡಿದ್ರು. ಇನ್ನು ಇದನ್ನ ಆಲಿಸಿದಂತಹ ಹೇಮಂತ ಚಂದನಗೌಡರ ಏನ್ ಏಕಸ ಪೀಠ ಇದೆ, ಮಧ್ಯಾಹ್ನ 2:30 ವಿಚಾರಣೆಯನ್ನು ನಡೆಸೋದಾಗೂ ಕೂಡ ಈಗ ಒಂದು ಟೈಮ್ ಅನ್ನು ಕೂಡ ನಿಗದಿಯನ್ನ ಮಾಡಲಾಗಿರುವಂತದ್ದು. ಮಧ್ಯಾಹ್ನ 2:30 ಒಂದು ವಿಚಾರಣೆ ಕೂಡ ನಡೆಯುತ್ತೆ. ಇಲ್ಲಿ ಪ್ರಮುಖವಾಗಿ A1 ಆರೋಪಿ ಕೂಡ ಇಲ್ಲ, A2 ಆರೋಪಿ ಕೂಡ ಇಲ್ಲ, A3 ಆರೋಪಿ ಕೂಡ ಇಲ್ಲ, ಮತ್ತು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಯಾವುದೇ ರೀತಿಯಲ್ಲೂ ಕೂಡ ನೇರವಾದಂತಹ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಇರುವಂತದ್ದು. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಯಾವ ರೀತಿಯಾದಂತಹ ಅನುಮತಿ ಕೊಟ್ಟರು ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು ರಾಜಕೀಯ ವಲಯದಲ್ಲೂ ಕೂಡ. ಇದು ರಾಜಕೀಯ ಪ್ರೇರಿತವಾಗಿನೇ ಅವರಿಗೆ ಕೊಟ್ಟಿರುವಂತದ್ದು ಪ್ರಾಸಿಕ್ಯೂಷನ್ಗೆ ಅನ್ನೋ ಒಂದು ಆರೋಪಗಳು ಕೂಡ ಇದೆ. ಈ ಎಲ್ಲಾ ಅಂಶಗಳನ್ನ ಮುಂದಿಟ್ಟುಕೊಂಡು ಮಧ್ಯಾಹ್ನ 2:30 ಸಿದ್ದರಾಮಯ್ಯನವರ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ.
ಈ ಒಂದು ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಬೇಕಾಗುತ್ತೆ, ತನಿಖೆಯನ್ನು ಕೂಡ ಸಿದ್ದರಾಮಯ್ಯನವರು ಎದುರಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿಯೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದನ್ನ ಪ್ರಶ್ನಿಸಿ ಈಗ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ಹೀಗಾಗಿ ಅದಕ್ಕೆ ತಡೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ರಿಲ್ಯಾಕ್ಸ್ ಸಿಗುತ್ತೆ. ಇಲ್ಲದಿದ್ರೆ ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ ಇದಕ್ಕೆ ಅನುಮತಿ ಕೊಡದೆ ಹೋದ್ರೆ ಮತ್ತೆ ಅವರ ವಿರುದ್ಧವಾಗಿ ಆ ಪ್ರಕರಣ ದಾಖಲಾಗುತ್ತೆ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಮೈಸೂರಿನಲ್ಲಿ ಇದ್ದಂತಹ ಲೋಕಾಯುಕ್ತರು ಕೂಡ, ಲೋಕಾಯುಕ್ತ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಇವರನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಇವತ್ತು 2:30ಕ್ಕೆ ಕಾನೂನಾತ್ಮಕವಾದ ಹೋರಾಟಕ್ಕೆ ಏನು ಮುಂದಾಗಿದ್ದಾರಲ್ಲ ಸಿದ್ದರಾಮಯ್ಯ ಅವರು, ಅದರ ಫಲಿತಾಂಶ ಇವತ್ತು ಮಧ್ಯಾಹ್ನ 2:30 ನಂತರ ಗೊತ್ತಾಗುವಂತಹ ಸಾಧ್ಯತೆ ಕೂಡ ಇದೆ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದ್ರ ಮೇಲೆ ಸಿದ್ದರಾಮಯ್ಯ ಅವರ ಭವಿಷ್ಯ ನಿರ್ಧಾರವಾಗುತ್ತೆ. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮಿಳ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.